ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್ ತುಂಬ ದಿನಗಳ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನಿವತ್ತು ಆಷಾಢ ಶುಕ್ರವಾರದಲ್ಲಿ ಒಂದು ವಿಶೇಷವಾದ ಉಪ್ಪಿನ ದೀಪಾರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಮಾಡುವಂಥ ಎಲ್ಲ ಪೂಜೆ ವ್ರತ ಉಪವಾಸಗಳಿಗೆ ಅದರದೇ ಆದ ಒಳ್ಳೆಯ ಫಲ ಸಿಗುತ್ತೆ ಹಾಗೆ ಈ ಉಪ್ಪಿನ ದೀಪವನ್ನು ಆಷಾಢ ಮಾಸದ ಪ್ರತಿದಿನ ಬೆಳಗ್ಗೆ ಇಲ್ಲ ಸಂಜೆ ದೀಪವನ್ನು ಹಚ್ಚಬೇಕು ಯಾರಿಗೆ ಪ್ರತಿದಿನ ಹಚ್ಲಿಕ್ಕಾಗಲ್ಲ ಅನ್ನೋರು ಪ್ರತಿ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಇಲ್ಲ ಸಂಜೆ ಹಚ್ಚಿ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ವಿಶೇಷವಾದ ಉಪ್ಪಿನ ದೀಪಾರಾಧನೆಯನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಯಾವ ಟೈಮಲ್ಲಿ ಈ ದೀಪ ಹಚ್ಚಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಒಂದು ಮಣ್ಣಿನ ತಟ್ಟೆ ಇಲ್ಲ ಹಿತ್ತಾಳೆ ತಟ್ಟೆ ತೊಗೊಳ್ಳಿ ಸ್ಟೀಲ್ ತಟ್ಟೆ ಮಾತ್ರ ತೊಗೋಬೇಡಿ ನಾನಿಲ್ಲಿ ಹಿತ್ತಾಳೆ ತಟ್ಟೆ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ತೇವ ಇರಬಾರ್ದು ಇದರಲ್ಲಿ ಆ ಥರ ಒರೆಸಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪ ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬೇರೆ ಉಪ್ಪು ಹಾಕಬೇಡಿ ಕಲ್ಲುಪ್ಪನ್ನೇ ಹಾಕಿ ಈ ಕಲ್ಲುಪ್ಪನ್ನು ಬಳಸಿ ಯಾಕೆ ದೀಪ ಹಚ್ಚಬೇಕು ಅನ್ನೋದಾದರೆ ಈ ಉಪ್ಪು ಲಕ್ಷ್ಮೀ ಸಂಭೂತವಾದದ್ದು ಇದು ಮನೇಲಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಮತ್ತು ಸಮುದ್ರ ಮತನವಾದಾಗ ಲಕ್ಷ್ಮಿ ಹೊರ ಬರ್ತಾಳೆ ಆದ್ದರಿಂದ ಈ ಸಮುದ್ರದಲ್ಲಿ ಇರೋವಂಥ ಉಪ್ಪು ಲಕ್ಷ್ಮಿ ಸಂಭೂತ ಈ ತಟ್ಟೆ ಸುತ್ತಲೂ ಕುಂಕುಮ ಹಚ್ತಾ ಇದ್ದೀನಿ ಮಧ್ಯದಲ್ಲಿ ಉಪ್ಪಿಗೆ ಅರಿಶಿನ ಮತ್ತು ಕುಂಕುಮ ಇಡ್ತಾ ಇದ್ದೀನಿ ಈಗ ಇದು ಇಲ್ಲಿ ಒಂದು ಚಿಕ್ಕದಾದ ಪ್ಲೇಟ್ ಇಡ್ತಾ ಇದ್ದೀನಿ ಇದರೊಳಗಡೆ ಮಣ್ಣಿನ ದೀಪ ಇಡಬೇಕು ಮಣ್ಣಿನ ದೀಪ ಇಡೋಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ಸ್ವಲ್ಪ ಅರಶಿನ ನೀರು ಹಾಕಿ ಕಲ್ಕಿ ಅದನ್ನು ಆ ಮಣ್ಣಿನ ದೀಪಕ್ಕೆ ಸುತ್ತಲೂ ಹಚ್ಚಬೇಕು ಮಣ್ಣಿನ ದೀಪ ಫುಲ್ಲು ಕವರ್ ಆಗೋ ಥರ ಈ ಅರ್ಶನನ ಹಚ್ಚಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ ಹೀಗೆ ಅರ್ಶನ ಹಚ್ಚಿದ ದೀಪನ ಪ್ಲೇಟಲ್ಲಿ ಇಟ್ಟು ಆ ದೀಪಕ್ಕೆ ಅರ್ಶನ ಕುಂಕುಮ ಹಚ್ಚಿ ಎಳ್ಳೆಣ್ಣೆ ದೀಪಕ್ಕೆ ಇಲ್ಲಾಂದರೆ ತುಪ್ಪ ಇದ್ದರೆ ತುಪ್ಪನಾದರೂ ಹಾಕ್ಬೋದು ಎರಡು ಬತ್ತಿ ಹಾಕಿ ಹೂಗಳಿಂದ ಅಲಂಕರಿಸಬೇಕು ಲಕ್ಷ್ಮಿ ಕೆಂಪು ಹೂಗಳ ಪ್ರಿಯೆ ಆದಷ್ಟು ಕೆಂಪು ಹೂಗಳಿದ್ದರೆ ಅಲಂಕಾರ ಮಾಡಿ ಈ ದೀಪವನ್ನು ದೇವರ ಮನೆಯಲ್ಲಿ ದೇವರಿಗೆ ಮುಖ ಮಾಡಿ ಅಂದರೆ ದೇವರ ಕಡೆ ಈ ದೀಪದ ಜ್ವಾಲೆ ಉರಿಯೋ ಥರ ಇಡಿ ಈ ದೀಪ ಕನಿಷ್ಠ ಒಂದು ಗಂಟೆನಾದರೂ ಉರಿಬೇಕು ನೀವು ಈ ದೀಪ ಹಚ್ಚಿದ ನಂತರ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಒಂದು ಗಂಟೆ ನಂತರ ಹೋಗಿ ಶುಕ್ರವಾರ ಈ ದೀಪ ಹಚ್ಚಿ ಶನಿವಾರ ಬೆಳಗ್ಗೆ ಈ ಉಪ್ಪನ್ನು ನಿಮ್ಮ ಮನೆಯಲ್ಲಿರೋ ಸಿಂಕ್ ಒಳಗೆ ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಗಿಡ ಮರಗಳ ಹತ್ರ ಹಾಕಿ ಯಾರು ತುಳಿಬಾರ್ದು ಅಂಥ ಜಾಗದಲ್ಲಿ ಹಾಕಿ ಇಲ್ಲ ಒಂದು ಬಟ್ಲಲ್ಲಿ ಉಪ್ಪನ್ನು ಕರಗಿಸಿ ತುಳಸಿ ಗಿಡಕ್ಕೆ ಯಾವುದಾದ್ರೂ ಗಿಡಕ್ಕೆ ಹಾಕಿಬಿಡಿ ಇನ್ನು ಈ ದೀಪನ ಯಾವ ಸಮಯದಲ್ಲಿ ಹಚ್ಚಬೇಕು ಅನ್ನೋದಾದರೆ ಶುಕ್ರವಾರ ಬೆಳಗ್ಗೆ ನೀವು ಈ ದೀಪ ಹಚ್ಚೋದಾದರೆ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ದೀಪವನ್ನು ಹಚ್ಚಿ ಸಂಜೆ ಹಚ್ಚೋದಾದರೆ ಗೋಧೂಳಿ ಲಗ್ನ ಐದು ಮೂವತ್ತರಿಂದ ಆರು ಗಂಟೆ ಒಳಗೆ ಈ ದೀಪನ ಹಚ್ಚಿ ನೋಡಿದ್ರಲ್ಲ ಉಪ್ಪಿನ ದೀಪನ ಹೇಗೆ ಹಚ್ಚೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ